ಸಾಗರೋಪಾದಿಯಲ್ಲಿ ಬಂದಿರುವಂತ ಎಲ್ಲ ರಾಷ್ಟ್ರಭಕ್ತ ಬಂಧುಗಳೇ, ತಾಯಂದ್ರೆ, ಮಾಧ್ಯಮದ ಸ್ನೇಹಿತರೆ, ದೇಶದಲ್ಲಿ ಜಾರಿಗೆ ಬಂದಂತ ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಇಷ್ಟೊಂದು ದೊಡ್ಡ ಸಭೆಯನ್ನ ಮಾಡಬೇಕಾದಂತ ಅವಶ್ಯಕತೆ ಯಾಕೆ ಬಂತು? ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಎಲ್ಲ ಪಕ್ಷಗಳು ಚರ್ಚೆ ಮಾಡಿ ಎರಡು ಸದನದಲ್ಲಿ ಪಾಸ್ ಮಾಡಿ ಅದು ಆಕ್ಟ್ ಆದ ಮೇಲೆ ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ದೇಶದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು, ಷಡ್ಯಂತ್ರವನ್ನು ಮಾಡಿದ್ರು. ಬಂಧುಗಳೇ, ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಯಾರಿಗಾಗಿ ಬಂದಿದೆ? ಮಂಗಳೂರಿನ ಮುಸಲ್ಮಾನರು, ಕೇರಳದ ಮುಸಲ್ಮಾನರು, ಕಾಶ್ಮೀರದ ಮುಸಲ್ಮಾನರು, ಲಕ್ನೋದ ಮುಸಲ್ಮಾನರು, ವೆಸ್ಟ್ ಬಂಗಾಳದ ಮುಸಲ್ಮಾನರು ಲಕ್ಷೋಪಾದಿಯಲ್ಲಿ ಸೇರಿ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ನಮ್ಮ ವಿರೋಧ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾಕೆ? ಈ ದೇಶದಲ್ಲಿ ಹುಟ್ಟಿರುವಂತಹ ಯಾವುದೇ